ನವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ ಹೆಬ್ಬಾರ್. ಇಂದು ನವರಾತ್ರಿಯ ಎರಡನೇ ದಿನ, ಅಂದರೆ ದೇವಿಯು ಬ್ರಹ್ಮಚಾರಿಣಿಯ ಸ್ವರೂಪವನ್ನು ತಾಳುವಂತಹ ದಿನ. ಬ್ರಹ್ಮಚಾರಿಣಿ ಎಂದರೆ ಶಾಂತ ಮತ್ತು ಆನಂದ ಶಕ್ತಿ ಸ್ವರೂಪ ಅಂತ ಹೇಳ್ಬೋದು. ಇದು ಬ್ರಹ್ಮನಿಂದ ಹೆಸರು ಬಂದಿದ್ದಾಗಿದೆ. ಈ ಸ್ವರೂಪದ ಮಹತ್ವ ಏನು ಅಂತ ಹೇಳಿದ್ರೆ, ತನ್ನ ಪ್ರಾಯಶ್ಚಿತಕ್ಕಾಗಿ ಶಿವನ ಸತಿಯಾದಂತಹ ಪಾರ್ವತಿಯು ಈ ರೂಪವನ್ನ ತಾಳುವಂತಹ ದಿನ. ಬನ್ನಿ ಹಾಗಾದ್ರೆ ಬ್ರಹ್ಮಚಾರಿಣಿಯ ವಿಶಿಷ್ಟವಾದಂತಹ ಇನ್ನು ಕುತೂಹಲ ಮಾಹಿತಿಗಳನ್ನ ತಿಳಿಸ್ಕೊಳ್ಳೋಣ. दधानाकर पद्माभ्याम अक्षमाला कमंडला देवी प्रसीदतु मयी ब्रह्मचारिण्यनुत्तमा. ಇಂದು ನವರಾತ್ರಿಯ ಎರಡನೇ ದಿನ. ಒಂಬತ್ತು ಅವತಾರಗಳನ್ನು ತಾಳಿದ ದುರ್ಗಾದೇವಿಯು ಇಂದು ಬ್ರಹ್ಮಚಾರಿಣಿ ಅವತಾರವನ್ನು ತಾಳುತ್ತಾಳೆ. ಹೌದು, ಶಕ್ತಿ ಮಾತೆಯ ಎರಡನೇ ಅವತಾರವೇ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ದೇವಿ ಎಂದರೆ ಜ್ಞಾನವನ್ನು ಹೊಂದಿರುವಾಕೆ. ಇದು ಬ್ರಹ್ಮದೇವನಿಂದ ಬಂದಂತಹ ಹೆಸರಾಗಿದೆ. ಇಂದ್ರಿಯವನ್ನು ನಿಗ್ರಹಿಸುವ ಈ ಮಾತೆ ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಶಕ್ತಿ ದೇವತೆಯೂ ಹೌದು. ಮಂಗಳ ಗ್ರಹದ ಅಧಿಪತಿ ಎಂದು ಕರೆಯುವುದೂ ಉಂಟು. ಅದೃಷ್ಟವನ್ನು ದಾರೆಯೆರೆದು ಸಂಕಷ್ಟದಲ್ಲಿರುವ ಭಕ್ತರ ಮಾನಸಿಕ ಕ್ಷೋಭೆಯನ್ನು ನಿವಾರಣೆ ಮಾಡಿ ಮಾನಸಿಕ ನೆಮ್ಮದಿಯನ್ನು ಕಲ್ಪಿಸುತ್ತಾಳೆ ಈ ತಾಯಿ. ಜಾತಕದಲ್ಲಿ ಮಂಗಳ ಗ್ರಹವು ಕೆಟ್ಟ ಸ್ಥಾನದಲ್ಲಿದೆ ಎಂದರೆ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಿದರೆ ದೋಷ ನಿವಾರಣೆಯಾಗುತ್ತದೆ. ಈ ದೇವಿಗೆ ಹೂವುಗಳಿಂದ ಅಲಂಕರಿಸಿ ಬಿಳಿ ಬಣ್ಣದ ವಸ್ತ್ರಾಲಂಕಾರ ಮಾಡುವುದರ ಮೂಲಕ ವಿಶೇಷ ಪೂಜೆಗಳನ್ನು ಕೈಗೊಳ್ಳಲಾಗುತ್ತದೆ. ಹೌದು, ಈ ದಿನದಂದು ದುರ್ಗಾಮಾತೆಯನ್ನು ನೋಡುವುದೇ ಒಂದು ರೀತಿಯ ಚಂದ. ಹಾಗಾಗಿ ನವರಾತ್ರಿಯ ಈ ದಿನದಂದು ಮಲ್ಲಿಗೆ ಹೂವುಗಳಿಂದ ಅಲಂಕೃತಗೊಂಡ ತಾಯಿಯನ್ನು ಕಣ್ತುಂಬಿಕೊಳ್ಳಲು ದೇಗುಲಗಳಿಗೆ ಭಕ್ತ ಸಾಗರವೇ ಹರಿದು ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೆ, ಬ್ರಹ್ಮಚಾರಿಣಿಯ ಅವತಾರವನ್ನ ಮುಂದಿನ ಸಂಚಿಕೆಯಲ್ಲಿ ಮೂರನೆಯ ದಿನದ ವಿಶಿಷ್ಟವಾದಂತಹ ಚಂದ್ರಗಂಟ ದಿನದ ವಿಶಿಷ್ಟವನ್ನ ತಿಳಿಸ್ಕೊಳ್ಳೋಕೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ಸುದ್ದಿ. ಇದು ಸ್ವಸ್ಥ ಸಮಾಜದ ಕೈಗನ್ನಡಿ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.